ನಮಸ್ತೆ ಸ್ನೇಹಿತರೆ, 2019 ಹಾಗೆ 20ನೇ ಶೈಕ್ಷಣಿಕ ಸಾಲಿನಲ್ಲಿ ಹೆಚ್ಚುವರಿ ಸ್ನಾತಕ ಮತ್ತು ಸ್ನಾತಕೋತ್ತರ ಪದವಿ ಬೋಧನಾ ಕಾರ್ಯಭಾರದ ನಿರ್ವಹಣೆಗಾಗಿ ಅತಿಥಿ ಉಪನ್ಯಾಸಕರುಗಳ ಸೇವೆಯನ್ನು ಪಡೆಯಲು ಈ ಕೆಳಕಂಡ ವಿಷಯದಲ್ಲಿ ಅತಿಥಿ ಉಪನ್ಯಾಸಕರುಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತಿದೆ. ನೀವಿಲ್ಲಿ ನೋಡಬಹುದು ಖಾಲಿ ಇರುವಂತಹ ಉಪನ್ಯಾಸಕರ ಹುದ್ದೆಗಳ ಸಂಖ್ಯೆ ಹಾಗೂ ವಿಷಯವಾರು ಎಷ್ಟೆಷ್ಟಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಈಗ ನೀವು ನೋಡಿದ್ದು ಜ್ಞಾನ ಸಹ್ಯಾದ್ರಿ ಶಂಕರಘಟ್ಟ ಶಿವಮೊಗ್ಗದಲ್ಲಿ ಖಾಲಿ ಇರುವಂತಹ ಹುದ್ದೆಗಳ ಸಂಖ್ಯೆ ಆಗಿದೆ. ಇದು ಒಟ್ಟು 29 ವಿಭಾಗದಲ್ಲಿ ಖಾಲಿ ಇದೆ. ನಂತರ ಸ್ನಾತಕೋತ್ತರ ಕೇಂದ್ರ ಕಡೂರಲ್ಲಿ 3 ವಿಭಾಗದಲ್ಲಿ ಖಾಲಿ ಇದೆ. ಹಾಗೆ ಸ್ನಾತಕೋತ್ತರ ಕೇಂದ್ರ ಚಿಕ್ಕಮಗಳೂರು, ನಂತರ ಸಹ್ಯಾದ್ರಿ ಕಾಲೇಜ್ ಆವರಣ ಶಿವಮೊಗ್ಗದಲ್ಲಿ ಖಾಲಿ ಇದೆ. ಸಹ್ಯಾದ್ರಿ ಕಲಾ ಕಾಲೇಜ್ ಶಿವಮೊಗ್ಗ, ಸಹ್ಯಾದ್ರಿ ವಿಜ್ಞಾನ ಕಾಲೇಜ್ ಶಿವಮೊಗ್ಗ, ಇದು ಕೇವಲ ಶಿವಮೊಗ್ಗದಲ್ಲಿ ಖಾಲಿ ಇರುವಂತಹ ಅತಿಥಿ ಉಪನ್ಯಾಸಕರುಗಳ ಹುದ್ದೆ ಆಗಿದೆ. ಕರ್ನಾಟಕದ ರಾಜ್ಯದಲ್ಲಿ ಇರುವಂತಹ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸಬಹುದು. ನೋಡಿ, ಇಲ್ಲೂ ನೋಡಬಹುದು ನೀವು, ಇದು ಕೂಡ ಶಿವಮೊಗ್ಗದಲ್ಲಿ ಇರುವಂತಹ ಸಹ್ಯಾದ್ರಿ ಕಲಾ ಕಾಲೇಜ್ ಮತ್ತು ಸಹ್ಯಾದ್ರಿ ವಾಣಿಜ್ಯ ಮತ್ತು ನಿರ್ವಹಣಾ ಕಾಲೇಜಲ್ಲಿ ಖಾಲಿ ಇರುವಂತಹ ಉಪನ್ಯಾಸಕರ ಹುದ್ದೆಗಳ ಸಂಖ್ಯೆ ಈ ರೀತಿಯಾಗಿದೆ. ನಮ್ಮ ವಿಡಿಯೋ ಕೆಳಗಡೆ ನೀಡಿರುವ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಇದರದ್ದು ನೋಟಿಫಿಕೇಶನ್ ಸಿಗುತ್ತೆ. ನೋಟಿಫಿಕೇಶನ್ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಎರಡು ಭಾಷೆಯಲ್ಲೂ ಇದೆ. ನಿಮ್ಗೆ ಯಾವ ಭಾಷೆಯಲ್ಲಿ ಅನುಕೂಲ ಆಗುತ್ತೋ ನೀವು ಅದು ಡೌನ್ಲೋಡ್ ಮಾಡಿಕೊಂಡು ನೀವು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಹಾಗೆ ಇನ್ನು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನೊಂದು, ಈ ಅತಿಥಿ ಉಪನ್ಯಾಸಕರ ಸೇವೆ ಕೇವಲ ತಾತ್ಕಾಲಿಕವಾಗಿದೆ. ಹಾಗೆ ಇಲ್ಲಿ ನೋಡಬಹುದು ನೀವು, ಅತಿಥಿ ಉಪನ್ಯಾಸಕರ ಸೇವೆಯು ಸ್ನಾತಕೋತ್ತರ ವಿಭಾಗ ಅಥವಾ ಕಾಲೇಜುಗಳಲ್ಲಿನ ಹೆಚ್ಚುವರಿ ಬೋಧನಾ ಕಾರ್ಯ ಹಾಗೂ ಶೈಕ್ಷಣಿಕ ಸೆಮಿಸ್ಟರ್ ಅವಧಿಗೆ ಮಾತ್ರ ಸೀಮಿತವಾಗಿದೆ. ಈ ಸೇವೆ ಆ ಸೆಮಿಸ್ಟರ್ ಮುಗಿಯುವವರೆಗೂ ಅಷ್ಟೇ ಇರುತ್ತೆ. ಆ ಸೆಮಿಸ್ಟರ್ ಮುಕ್ತಾಯವಾದ ನಂತರ ಅವರಿಗೆ ಯಾವುದೇ ಮುನ್ಸೂಚನೆ ಇಲ್ಲದೆ ಕೂಡ ಇದನ್ನ ರದ್ದು ಮಾಡಲಾಗುತ್ತೆ ಅಂತ ಕೊಟ್ಟಿದ್ದಾರೆ. ಹಾಗೆ ಇವರನ್ನ ಕೇವಲ ಅತಿಥಿ ಉಪನ್ಯಾಸಕರ ಸೇವೆಯನ್ನಾಗಿ ಮಾತ್ರ ಪರಿಗಣಿಸಲಾಗುತ್ತೆ. ಹಾಗೆ ಈ ಹುದ್ದೆಗಳಿಗೆ ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು ಅಂದರೆ, ಆ ಮೇಲೆ ತೋರಿಸಿರುವಂಥ ವಿಷಯಕ್ಕೆ ಸಂಬಂಧಿಸಿದಂತೆ ಸ್ನಾತಕೋತ್ತರ ಪದವಿಯನ್ನು ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಪಡೆದಿರಬೇಕು. ಇದಲ್ಲದೆ UGC ನಿಯಮಾನುಸಾರ ಶೇಕಡ 55% ಅಂಕಗಳನ್ನು ಹೊಂದಿರಬೇಕು. NET ಅಥವಾ SLET ಅಥವಾ PhD ಹೊಂದಿದ ಅಭ್ಯರ್ಥಿಗಳಿಗೆ ಪ್ರಥಮ ಆದ್ಯತೆಯನ್ನು ನೀಡಲಾಗುತ್ತೆ. ಹಾಗೆ ಈ ಹಿಂದೆ ಶೈಕ್ಷಣಿಕ ವರ್ಷಗಳಲ್ಲಿ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿರುವಂತಹ ಅಭ್ಯರ್ಥಿಗಳು ಪುನಃ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಭರ್ತಿ ಮಾಡಿದ ಅರ್ಜಿಗಳನ್ನು ಹಾಗೂ ಎಲ್ಲ ದಾಖಲಾತಿಗಳನ್ನು ಕುಲ ಸಚಿವರು ಕುವೆಂಪು ವಿಶ್ವವಿದ್ಯಾಲಯ ಶಂಕರಘಟ್ಟ 577451 ಈ ವಿಳಾಸಕ್ಕೆ ಫೆಬ್ರವರಿ 28 ಸಂಜೆ 4 ಗಂಟೆ ಒಳಗೆ ತಲುಪುವಂತೆ ಕಳುಹಿಸಬೇಕು. ಹಾಗೆ ಅವರು ಲಕೋಟೆ ಮೇಲೆ ಯಾವ ವಿಷಯದ ಅತಿಥಿ ಉಪನ್ಯಾಸಕರಿಗೆ ಸೇವೆಗೆ ಅರ್ಜಿ ಸಲ್ಲಿಸುತ್ತಿದ್ದಾರೆ ಅಂತ ನಮೂದಿಸಬೇಕು. ಇದಲ್ಲದೆ ಅರ್ಜಿ ಶುಲ್ಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ 100 ರೂಪಾಯಿ ಹಾಗೂ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 200 ರೂಪಾಯಿ ಹಾಗೂ ವಿಕಲಚೇತನ ಅಭ್ಯರ್ಥಿಗಳಿಗೆ ಯಾವುದೇ ಅರ್ಜಿ ಶುಲ್ಕವಿರೋಲ್ಲ. ಹಾಗೆ ಅರ್ಜಿ ಶುಲ್ಕವನ್ನು DD ಮುಖಾಂತರ ಪಾವತಿಸಬೇಕು. ಹಣಕಾಸು ಅಧಿಕಾರಿಗಳು ಕುವೆಂಪು ವಿಶ್ವವಿದ್ಯಾಲಯ ಶಂಕರಘಟ್ಟ ಇವರ ಹೆಸರಿಗೆ ಭಾರತೀಯ ಸ್ಟೇಟ್ ಬ್ಯಾಂಕ್ನಲ್ಲಿ DDಯನ್ನು ಪಡೆದು ನಿಗದಿತ ಶುಲ್ಕವನ್ನು ಪಾವತಿಸತಕ್ಕದ್ದು. ಹಾಗೆ ನೆನಪಿರಲಿ, ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಯಾವುದೇ ಪ್ರತ್ಯೇಕವಾಗಿ ಸಂದರ್ಶನ ಪತ್ರವನ್ನು ಕಳಿಸಲಾಗಲ್ಲ. ವೆಬ್ಸೈಟ್ www.kuempu.ac.in ಈ ವೆಬ್ಸೈಟಲ್ಲಿ ಪ್ರಕಟಿಸ್ತಾರೆ. ಹಾಗಾಗಿ ಅಭ್ಯರ್ಥಿಗಳು ಆಗಾಗ ವೆಬ್ಸೈಟನ್ನು ಚೆಕ್ ಮಾಡ್ತಿರ್ಬೇಕಾಗುತ್ತೆ. ಈಗ ನಾನು ಈ ಹುದ್ದೆಗೆ ಸಂಬಂಧಿಸಿದಂತೆ ಅರ್ಜಿಯ ನಮೂನೆಯನ್ನು ತೋರಿಸ್ತಾ ಇದ್ದೀನಿ. ಹಾಗೆ ಈ ಅಪ್ಲಿಕೇಶನ್ನ ಲಿಂಕ್ ನಮ್ಮ ವಿಡಿಯೋ ಕೆಳಗಡೆ ನೀಡಿರುವಂಥ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸಿಗುತ್ತೆ. ನೀವು ಈ ಅಪ್ಲಿಕೇಶನ್ನ ಪ್ರಿಂಟೌಟ್ ತೆಗೆದುಕೊಂಡು ಇಲ್ಲಿ ನಿಮ್ಮ ಮಾಹಿತಿಗಳನ್ನು ಭರ್ತಿ ಮಾಡಿ ನಂತರ ಪೋಸ್ಟ್ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಇದರಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್, ನಿಮ್ಮ ಸರ್ಟಿಫಿಕೇಟ್ಸ್, ಕ್ಯಾಟ್ ಸರ್ಟಿಫಿಕೇಟ್ಸ್, ಇತರೆ ದಾಖಲಾತಿಗಳನ್ನು ಅರ್ಜಿಯೊಂದಿಗೆ ಲಗತ್ತಿಸಿ ನೀವು ಪೋಸ್ಟ್ ಮುಖಾಂತರ ಫೆಬ್ರವರಿ 28 ಒಳಗೆ ತಲುಪುವಂತೆ ಕಳುಹಿಸಬೇಕಾಗಿರುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿ. ಧನ್ಯವಾದಗಳು.